ಬೇರೆ ಕಡೆ ಇಲ್ಲಿ ಕಡೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಹಿಂಗೆ ಇರಲಿ ಅಂತ ನಮಗೆ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಕೂಲ್ ಕೂಲ್ ಇದೆ. ಫುಲ್ ಕೂಲ್ ಇದೆ. ಮಳೆ ಬಂದಲ್ಲ. ಬಿಸಿಲ ಕಾಲಕ್ಕೆ ಚೆನ್ನಾಗಿದೆ. ಆದ್ರೂ ಬಿಸ್ನೆಸ್ ಮಾಡೋರಿಗೆಲ್ಲ ಲಾಸ್ ಅಲ್ವಾ ಸ್ವಲ್ಪ. ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನು ಶ್ರುತಿ ನೀರಾಯ. ಇವತ್ತು ಬೆಂಗಳೂರಂತೂ ಸಿಕ್ಕಾಪಟ್ಟೆ ಕೂಲ್ ಕೂಲ್ ಆಗಿದೆ. ಪ್ರತಿಯೊಬ್ಬರೂ ಕೂಡ ಅಷ್ಟೇ ಈ ಒಂದು ಕೂಲ್ ವಾತಾವರಣಕ್ಕೆ ಟೀ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಕಳೆದ ಒಂದು ವಾರದ ಹಿಂದೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇದರಿಂದಾಗಿ ಆಚೆ ಓಡಾಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಆದರೆ ಇದೀಗ ಪ್ರತಿಯೊಬ್ಬರು ಕೂಡ ಈಗ ಕಚೇರಿಗಳಲ್ಲಿ ಕೆಲಸ ಮಾಡೋರು ಇರಬಹುದು, ಇಲ್ಲಿ ಡೈಲಿ ಓಡಾಡೋರು ಇರಬಹುದು, ಪ್ರತಿಯೊಬ್ಬರು ಕೂಡ ಖುಷಿಯಾಗಿ ಖುಷಿಯಾಗಿ ಆಚೆ ಬಂದು ಈ ಒಂದು ವೆದರ್ನ ಆನಂದಿಸ್ತಾ ಇದ್ದಾರೆ. ಬನ್ನಿ, ಈ ಕುರಿತು ಬೆಂಗಳೂರಿಗರು ಏನು ಹೇಳ್ತಾರೆ ನೋಡೋಣ. ಬನ್ನಿ. ವೆದರ್ ತುಂಬ ಕೋಲ್ಡ್ ಆಗಿದೆ, ಕ್ಲೈಮೇಟು ಸಖತ್ ಕೋಲ್ಡ್ ಇದೆ. ಚೆನ್ನಾಗಿದೆ ಒಟ್ರಾಸಿ. ಮೊನ್ನೆಲ್ಲ ತುಂಬ ಹೈಟ್ ಇತ್ತು, ಇವನ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಇವನ್ ಕಾರ್ ಕ್ಯಾಬ್ ಡ್ರೈವರ್ಸ್ ಎಲ್ಲ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಕಾರಲ್ಲಿ ಟೈಮ್ ಪಾಸ್ ಮಾಡೋದೇ ಆಗ್ತಿರ್ಲಿಲ್ಲ. ಬಟ್ ಇವಾಗ ಕೂಲಾಗಿದೆ ವೆದರ್, ಚೆನ್ನಾಗಿದೆ ಎಲ್ಲರಿಗೂ ಅಷ್ಟೇ. ತುಂಬ ಚೆನ್ನಾಗಿದೆ. ಹೌದೌದೌದು. ಇನ್ಫ್ಯಾಕ್ಟ್ ಮೇಡಮ್, ನಾವು ಕೂಲಾಗಿದೆ. ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬೇರೆ ಊರ ಕಡೆ ಎಲ್ಲ ಓಡಾಡ್ತಾ ಇರ್ತೀವಿ ಕ್ಯಾಬ್ ಡ್ರೈವರು. ಬಟ್ ಬೇರೆ ಕಡೆ ಇಲ್ಲಿ ಕಡೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಹಿಂಗೆ ಇರಲಿ ಅಂತ ನಮ್ಗೆ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಶ್ರೀಕಾಂತ್. ಅದು ನಾರ್ಮಲ್, ಈವ್ನಿಂಗ್ ಟೈಮ್ ಅದು ಟ್ರಾಫಿಕ್ ಸರ್ಜ್ ಎಲ್ಲ ಹಾಗೆ ಆಗುತ್ತೆ. ಹೌದು, ಅದು ನಾರ್ಮಲ್, ಏನು ಮಾಡೋಕ್ಕಾಗಲ್ಲ ಈವ್ನಿಂಗ್ ಟೈಮಲ್ಲಿ. ಹೌದು ಮೇಡಮ್, ತುಂಬಾ ಇದಾಗ್ತಾ ಇದೆ ಮೇಡಮ್. ಬಿಸಿಲೇ ಕಣ್ಣು ನೋಡಿ ನಾಲ್ಕು ದಿವಸ ಆಯಿತು. ಯಾವ ಟೈಮ್ ಏನಂತ ಹೇಳೋಕ್ಕೆ ಆಗಲ್ಲ. ಬೆಳಿಗ್ಗೆಯಿಂದ ರಾತ್ರಿ ಗಂಟ ಇದೇ ಥರ ಇದೆ ಕ್ಲೈಮೇಟ್. ಹೌದು ಮೇಡಮ್, ಹೌದು. ಈ ಚಳಿ ವೆದರ್ಗೆ ಆ ಥರ ಆಗಿಬಿಟ್ಟಿದೆ. ಬಿಸಿಲು ತುಂಬ, ಯಾಕಪ್ಪ ಅಷ್ಟು ಬಿಸಿಲು ಅಂತ ಇದ್ದೀವಿ. ಬಿಸಿಲು ಹೋಗೋ ಟೈಮಲ್ಲಿ ಜೊತೆಗೆ ಮೋಡ, ಈ ಮಳೆ, ಈ ಥರ ಇದಾಗ್ತಾ ಇದೆ. ಮೊನ್ನೆ ನೋಡಿದ್ರೆ ಮಧ್ಯದಲ್ಲಿ ಏಕದಮ್ ಮಳೆ ಜಾಸ್ತಿ ಆಗೋಯ್ತು ಮಧ್ಯಾಹ್ನ. ಆವಾಗಿಂದ ಕಂಟಿನ್ಯೂ ಇದೇ ಥರ ಇದೆ. ಕೂಲ್ ಕೂಲ್ ಇದೆ, ಫುಲ್ ಕೂಲ್ ಇದೆ. ಮಳೆ ಬಂದಲ್ಲ, ಫುಲ್ ಕೂಲ್ ಇದೆ. ಇಲ್ಲ ಇಲ್ಲ, ಟೀ ಕುಡಿಯೋದಾಯ್ತು ನಮ್ದು. ಆಯ್ತು. ಚಳಿ ಚಳಿ ಆತೈತೆ. ಟೀ ಕುಡಿಬೇಕು, ಈಗ ಪಪ್ಸ್ ತಿಂತ ಇದ್ದೀನಿ. ಹೌದಲ್ಲ, ಇದಕ್ಕೆ ನಾಲ್ಕನೇ ಸಲ ನಂದು ಟೀ. ಹೌದು, ಡ್ರೈವರ್ ಕ್ಯಾಬ್. ಮಳೆ ಬರ್ತೈತೆ, ಒಟ್ಟು ಡ್ಯೂಟಿದೆ ಅಂದ್ರೆ ತೊಂದರೆ ಇಲ್ಲ, ಆದರೆ ಟ್ರಾಫಿಕ್ ಅಂತೂ ಜಾಸ್ತಿ, ಹೆವಿ. ಮಳೆಯಿಂದ ಭಾಳ ಪ್ರಾಬ್ಲಮ್. ಮತ್ತು ರೋಡ್ ರೋಡು ಅಲ್ಲಿ ಮಧ್ಯ ಮಧ್ಯೆ ಎಲ್ಲ ಬ್ಲ್ಯಾಕು. ಸಮಸ್ಯೆ ಐತೆ ಗಾಡಿ ಓಡಿಸೋಕ್ಕೆ, ಮಳೆ ಜಾಸ್ತಿ. ನಮ್ಗೆ ಹೆಂಗೆ ಫೀಲ್ ಆಗ್ತಿದೆ, ಚಳಿ ಚಳಿ ಆಗ್ತಿದೆ. ಇನ್ನೇನಾಗುತ್ತೆ, ಚಳಿ ಚಳಿ ಆಗುತ್ತೆ. ಒಂದು ವಾರದ ಬಿಸಿಲ, ಬಿಸಿಲಿದ್ದಾಗ ಏನು ಮಾಡ್ಬೇಕಂತಾರೆ, ಮನೆಯಿಂದ ಆಚೆ ಬರೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಇವಾಗಾದ್ರೆ ಇಂಟ್ರೆಸ್ಟ್ ಬರುತ್ತೆ, ಯಾಕಂದರೆ ಚಳಿ ಇದೆ, ಬಿಸಿಲಿಗೆ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ. ಇವಾಗ ಟೀ ಕುಡಿಯಕ್ಕ ಮೇ ಬಿ ಕುಡಿಬೇಕು ಅನ್ಸ್ಕೊಂಡ್ರೆ ಕುಡಿತೀನಿ, ಇಲ್ಲಾಂದ್ರೆ ಇಲ್ಲ. ಇವಾಗ ಬಂದಿದ್ದೀನಿ, ಇವಾಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೊರಟೋಗ್ತೀನಿ. ಹೌದು, ಈ ಥರನೇ ಇರಬೇಕು ಅನಿಸುತ್ತೆ. ನಮ್ಮ ನೋಡೋದ ಮಟ್ಟಿಗೆ ಈ ಥರ ಇದ್ರೆ ಪರವಾಗಿಲ್ಲ, ಬಿಸಿಲಿದ್ರೆ ಜಾಸ್ತಿ ಇದಾಗುತ್ತೆ ಪ್ರಾಬ್ಲಮ್ಮು. ಈ ಥರ ವೆದರ್ ಇದ್ರೆ ಕರೋನಾ ಎಫೆಕ್ಟ್ ಅಂತ ಹೇಳ್ತಾರೆ, ಅದರಿಂದ ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ. ನಾವು ಆಟೋ ಡ್ರೈವರ್ ಮೇಡಮ್, ಆಟೋ ಡ್ರೈವರ್. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಬಿಸ್ನೆಸ್ಸಿಂದ ಏನು ಸಮಸ್ಯೆ ಇಲ್ಲ. ಈ ಥರ ಕ್ಲೈಮೇಟು, ಇದು ಸೈಕ್ಲೋನ್ ಅಂತ ಕಾಣುತ್ತೆ. ಆದರೆ ಬೇಸಿಗೆ ಬಂದರೆ ಬೇಸಿಗೆನೂ ತಡ್ಕೊಳೋಕ್ಕಾಗಲ್ಲ ನಮ್ಮ ಜನಗಳು. ಆದರೆ ನಮ್ಮ ಆಟೋ ಓಡಿಸೋರಿಗೆ ನಮ್ಮ ಮಳೆಗಾಲನೇ ಒಳ್ಳೆಯದು, ಯಾಕಂದರೆ ನಮಗೆ ಕಸ್ಟಮರ್ ಸಿಗ್ತಾರೆ, ವ್ಯಾಪಾರ ಇದ್ದಾವೆ. ಆಮೇಲೆ
ಬೆಂಗಳೂರು ರೋಡ್ಗಳೆಲ್ಲ ಹದಗೆಟ್ಟವೆ, ಮಳೆ ಬಂದರೆ ಭಾಳ ಇದಾಗಿದೆ. ಅದರಿಂದ ಸ್ವಲ್ಪ ಕಾರ್ಪೊರೇಟರ್ ಆಗಲಿ, ಎಮ್ ಎಲ್ ಎಗಳಾಗಲಿ, ಬಿ ಎಂ ಪಿ ಅವರಾಗಲಿ ಸ್ವಲ್ಪ ಇತ್ತೆಲ್ಲ ಕೆಡಿಸ್ಕೊಂಡು ಅವ್ರನ್ನೇನು ಅವ್ರ ಆಸ್ತಿ ಕೇಳೋದು ಬೇಡ, ನಾವು ರೋಡ್ ಚೆನ್ನಾಗಿ ಮಾಡಿಕೊಟ್ರೆ ಸಾಕು ನಮಗೆ. ತುಂಬ ಖುಷಿ ಇದೆ, ಚೆನ್ನಾಗಿದೆ. ಮತ್ತು ಓಡಾಡೋಕ್ಕೆ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿದೆ. ಹಾಂ, ಮೆಡಿಕಲ್ ಸ್ಟೂಡೆಂಟ್. ಮಳೆ ಬರುತ್ತಾ ಅಂತಲ್ಲ ನೋಡಿ, ವೆದರ್ ಹೇಗಿದೆ. ಅದಕ್ಕೆ ಟೀ ಕುಡಿಯೋಕೆ ಬಂದಿದ್ದೀವಿ, ಸ್ವಲ್ಪ ಚೆನ್ನಾಗಿರಲಿ ಅಂತ. ಟೀ ಮ್ಯಾಚ್ ಅಲ್ಲ, ಟೀ ವೆದರ್ಗೆ ಸಮೋಸ ಬೋಂಡಾ ಎಲ್ಲ. ಬೋಂಡಾ ಅದು ಎರಡು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ವೆದರ್, ಹೊರಗಡೆ ಹೋಗೋಕ್ಕೆ ಚೆನ್ನಾಗಿದೆ. ಈ ವೆದರ್ಗೆ ಟೀ ಕುಡಿಬೇಕನ್ನಿಸ್ತು, ಅದಕ್ಕೆ ಲಂಚ್ ಬ್ರೇಕಲ್ಲಿ ಬಂದು ಟೀ ಕುಡಿತಿದ್ದೀವಿ. ಆಮೇಲೆ ಆ್ಯಕ್ಚುಲಿ ಟ್ರಿಪ್ಗೆ ಹೋಗೋಕ್ಕೆ ಚೆನ್ನಾಗಿದೆ ಇದು, ಬಟ್ ನಮಗೆ ಕಾಲೇಜ್ ಇದೆ, ಅದು ಒಂದು ಸ್ಯಾಡ್ ಮೂಮೆಂಟ್ ನಮಗೆ. ಇಲ್ಲಾಂದರೆ ಟ್ರಿಪ್ಗೆ ಹೋಗ್ತಿದ್ವಿ. ಚೆನ್ನಾಗಿದೆ ವೆದರು. ಈ ಮತ್ತು ಈ ಟೀ ಸ್ಟಾಲ್ ತುಂಬ ಫೇಮಸ್ಸು ಟೀಗೆ, ಬಣ್ಣಗೆ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಯೂಶ್ವಲಿ ಬರ್ತಾ ಇರ್ತೀವಿ. ಚೆನ್ನಾಗಿದೆ, ಬಿಸಿಲ ಕಾಲಕ್ಕೆ ಚೆನ್ನಾಗಿದೆ. ಆದ್ರೂ ಬಿಸ್ನೆಸ್ ಮಾಡೋರ್ಗೆಲ್ಲ ಲಾಸ್ ಅಲ್ವಾ ಸ್ವಲ್ಪ ಮಳೆ ಬಂದರೆ. ಹಾಂ, ಚೇಂಜ್ ಆಗ್ತಾ ಇದೆ ಮಳೆ ಸಂಜೆ. ಹೌದು, ಆವಾಗ ತಗೊಂಡೆಲ್ಲ ಮನೆಗೆ ಹೋಗ್ಬಿಡ್ತೀವಿ, ಜಾಗ ಇಲ್ವಲ್ಲ. ಕುಟುಂಬದಲ್ಲಿ ಕೆಲಸ ಮಾಡ್ತೀವಿ, ಇಲ್ಲ ಅದೇ ತಗೊಂಡು ಮನೆಗೆ ಹೋಗ್ಬಿಡ್ತೀವಿ. ಮಳೆ ತುಂಬ ಬರೋ ಥರ ಇದ್ದರೆ ಎಲ್ಲ ತಗೊಂಡು ಮನೆಗೆ ಲಾಸೇ ಲಾಸೇ. ಹೌದು ಹೌದು, ಚೆನ್ನಾಗಿದೆಮ್ಮ. ಅದೇ ಬಿಸಿಲು ಕಾಲಕ್ಕೂ ಇದಕ್ಕೂ ಚೆನ್ನಾಗಿದೆ, ಆದ್ರೂ ಮಳೆಗಾಲ ಸ್ವಲ್ಪ ಕಷ್ಟನೇ, ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಕಷ್ಟನೇ. ನೋಡಿದ್ರಲ್ಲಿ ವೀಕ್ಷಕರೇ, ಬೆಂಗಳೂರಿಗರು ಈ ಒಂದು ತಣ್ಣನೆಯ ವಾತಾವರಣವನ್ನು ಹೇಗೆ ಆನಂದಿಸ್ತಾ ಇದ್ದಾರೆ ಅಂತ. ಹಾಗೆಯೇ ಈ ಒಂದು ವಾತಾವರಣದ ಬಗ್ಗೆ ಕೆಲವೊಬ್ಬರು ಖುಷಿ ವ್ಯಕ್ತಪಡಿಸಿದರೆ, ಇನ್ನು ಕೆಲವೊಬ್ಬರು ಕೊರೋನಾ ಬಂದ ನಂತರ ತುಂಬ ಕಷ್ಟ ಆಗಿದೆ, ತುಂಬ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.